ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಹೊರವಲಯದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ನಡುವೆ ಚಿಂತನ ಮಂಥನ ಸಭೆ ನಡೆದಿದೆ. 2023 ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆ ಇನ್ನು ಕೇವಲ 9 ತಿಂಗಳು ಮಾತ್ರ ದೂರದಲ್ಲಿದೆ, ಅಂದರೆ ಚುನಾವಣೆ ತುಂಬ ಹತ್ತಿರದಲ್ಲಿದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾ ಎನ್ನುವುದರ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರ್ತಿದೆ. ಮಾಡಿಕೊಳ್ಳದಿದ್ದರೆ ಕಷ್ಟ ಆಗುತ್ತೆ 2023 ಚುನಾವಣೆಯ ವೇಳೆಗೆ ಎನ್ನುವಂಥದ್ದು ಬಿಜೆಪಿ ನಾಯಕರಲ್ಲೇ ಕೇಳಿ ಬರ್ತಿರುವಂಥ ಅಭಿಪ್ರಾಯ. ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳಿದ್ರೆ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇರುವಂತಹ ಸಂಪುಟಕ್ಕೆ ಹೊಸ ರೂಪವನ್ನು ಕೊಡಬೇಕು ಎನ್ನುವ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಬೊಮ್ಮಾಯಿ ಅವರ ಸಂಪುಟದಲ್ಲಿ 5 ಸಚಿವ ಸ್ಥಾನಗಳು ಖಾಲಿ ಇರುವಂಥದ್ದು. ಈ ಖಾಲಿ ಇರುವ ಸಚಿವ ಸ್ಥಾನದ ಸ್ಥಾನವನ್ನು ಭರ್ತಿ ಮಾಡುವುದರ ಜೊತೆಗೆ ಈಗ ಇರುವಂತಹ ಕೆಲವು ಸಚಿವರನ್ನು ಸರ್ಕಾರದಿಂದ ಕೈ ಬಿಡಬೇಕು ಎನ್ನುವಂತಹ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತದೆ. ಸೊ ಯಾರನ್ನೆಲ್ಲ ಕೈ ಬಿಡಬಹುದು, ಬಿಜೆಪಿಯ ಲೆಕ್ಕಾಚಾರ ಏನೆಲ್ಲ ನಡೀತಿದೆ ಅಂತ ಹೇಳಿದ್ರೆ ನೋಡಿ, ಅಶ್ವಥ್ ನಾರಾಯಣ್ ಇವರನ್ನು ಬಹುಶಃ ಸಂಪುಟ ಸರ್ಜರಿಯ ವೇಳೆ ಕೈ ಬಿಡುವಂತಹ ಸಾಧ್ಯತೆ ಇದೆ. ಅಶ್ವಥ್ ನಾರಾಯಣ್ ಸಂಪುಟ ಸರ್ಜರಿ ಒಂದು ವೇಳೆ ಆದರೆ, ಮೂಲಗಳ ಪ್ರಕಾರ ಜುಲೈ 18 ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ರಾಷ್ಟ್ರಪತಿ ಚುನಾವಣೆ ನಡೆದ ಬಳಿಕ ಆಗಸ್ಟ್ ಮೊದಲ ವಾರದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ, ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಅಂತ ಹೇಳಿದ್ರೆ, ಒಂದು ಇರುವಂತಹ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಕೆಲವೊಂದಿಷ್ಟು ಸಚಿವರನ್ನು ಕೈಬಿಟ್ಟು ಅವರ ಜಾಗದಲ್ಲಿ ಹೊಸಬರನ್ನು ತಂದು ಕೂರಿಸುವಂಥದ್ದು, ಹೊಸಬರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಈ ಲಿಸ್ಟ್ನಲ್ಲಿ ಯಾರೆಲ್ಲ ಸಚಿವ ಸ್ಥಾನದಿಂದ ಇಳಿಬಹುದು, ಯಾರನ್ನೆಲ್ಲ ತೆಗಿಬಹುದು ಎನ್ನುವಂಥ ಚರ್ಚೆ ನಡೀತಿದೆ ಅಂದರೆ, ಅಶ್ವಥ್ ನಾರಾಯಣ್ ಉನ್ನತ ಶಿಕ್ಷಣ ಸಚಿವರು, ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ DCM ಆಗಿದ್ದಂಥವರು, ಇವರನ್ನು ಸಚಿವ ಸ್ಥಾನದಿಂದ ಕೈಬಿಡಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಕಾರಣ, ಪೊಲೀಸ್ ನೇಮಕಾತಿ ಹಗರಣ ಮತ್ತು ಸಹಾಯಕ ಪ್ರಾಧ್ಯಾಪಕ ಹುದ್ದೆ ನೇಮಕಾತಿ ಹಗರಣದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಅವರ ವಿರುದ್ಧವೇ ಆರೋಪ ಕೇಳಿ ಬರ್ತಿರೋದರಿಂದಾಗಿ, ಮತ್ತು ಅವರ ವಿರುದ್ಧ ತೀವ್ರ ಸ್ವರೂಪದ ಹೋರಾಟಗಳು ಕೂಡ ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಿಂದಲೂ ಆಗ್ತಿರುವ ಹಿನ್ನೆಲೆಯಲ್ಲಿ, ಅಶ್ವಥ್ ನಾರಾಯಣ್ ಅವರನ್ನು ಇಳಿಸುವ ಮುಖಾಂತರ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲಿಗೆ ಪ್ರಯತ್ನ ಮಾಡಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಹಂಗೆ ನೋಡೋಕೆ ಹೋದರೆ ಅಶ್ವಥ್ ನಾರಾಯಣ್ ಅವರು CM ಬೊಮ್ಮಾಯಿ ಅವರನ್ನು ಇಳಿಸಿ ಅಶ್ವಥ್ ನಾರಾಯಣ್ ಅವರನ್ನೇ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡುತ್ತೆ ಎನ್ನುವಂಥ ಮಾತುಗಳು ಕೂಡ ಇತ್ತು. ಆದರೆ ಯಾವಾಗ ಹಗರಣಗಳ ಒಂದೊಂದು ಎಳೆ ಬಯಲಾಗ್ತಾ ಬಂತು, ಆವಾಗ ಅಶ್ವಥ್ ನಾರಾಯಣ್ ಅವರಿಗೆ ಅದು ಹಿನ್ನಡೆಯಾಗಿ ಪರಿಣಮಿಸಿರುವಂಥದ್ದು. ಸೊ ಇವರನ್ನು ಸಚಿವ ಸ್ಥಾನದಿಂದ ಕೈಬಿಡಬಹುದು. ಆ ಮುಖಾಂತರ ಡ್ಯಾಮೇಜ್ ಕಂಟ್ರೋಲಿಗೆ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಹೇಗೆ ಈಶ್ವರಪ್ಪ ಅವರ ರಾಜೀನಾಮೆಯನ್ನು ಹೈಕಮಾಂಡ್ ಬಲವಂತವಾಗಿ ಪಡೆಯಿತು, ಅದೇ ರೀತಿ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸಬಹುದು. ಅರಗ ಜ್ಞಾನೇಂದ್ರ ಎಗೇನ್ ಇವರಿಗೆ ಅವಕಾಶ ಕೊಡಲಾಗಿದೆ. ಆದರೆ ಕೊಟ್ಟ ಅವಕಾಶವನ್ನು ಅರಗ ಜ್ಞಾನೇಂದ್ರ ಅವರು ಸಮರ್ಥವಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂಥದ್ದು ಅವರ ವಿರುದ್ಧ ಇರುವಂತಹ ಆರೋಪ. ಪಕ್ಷ ಮತ್ತು RSS ಏನು ಹೇಳಿದೆ ಅದನ್ನು ಮಾಡಿದ್ದಾರೆ, ಇಲ್ಲ ಅಂತ ಅವರು ಈ ಹಿಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಪಕ್ಷ ಮತ್ತು ಪಕ್ಷ ಏನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಪಕ್ಷ ಹೇಳಿದ್ದನ್ನು ಮಾಡಿದ್ದಾರೆ ನಿಜ. ಆದರೆ ಚುನಾವಣೆ ಹೊತ್ತಿನಲ್ಲಿ ಅರಗ ಜ್ಞಾನೇಂದ್ರ ಅವರ ಕಾರ್ಯನಿರ್ವಹಣೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಮಾಡ್ತಾ ಇದೆ ಎನ್ನುವಂಥ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಇವರು ಗೃಹ ಖಾತೆಯನ್ನು ನಿಭಾಯಿಸಲಿಕ್ಕೆ ವಿಫಲರಾಗಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಇವರನ್ನು ಸಚಿವ ಸ್ಥಾನದಿಂದ ಇಳಿಸುವಂಥ ಸಾಧ್ಯತೆ ಇದೆ. ಮೂರನೇ ಅವರು ಬೆಂಗಳೂರಿನ ಸಾಮ್ರಾಟ್ R. Ashok ಬಹುಶಃ ಇವರನ್ನು ಸಚಿವ ಸ್ಥಾನದಿಂದ ಇಳಿಸುವಂಥ ಸಾಧ್ಯತೆ ಹೆಚ್ಚಿದೆ. ಕಾರಣ ಏನು ಅಂತ ಹೇಳಿದ್ರೆ, BJP ಅಧಿಕಾರಕ್ಕೆ ಬಂದಾಗಲೆಲ್ಲ R. Ashok ಅವರು ಮಂತ್ರಿಯಾಗಿದ್ದರು. ಅದು ಈ ಹಿಂದೆ ಯಡಿಯೂರಪ್ಪನವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗಲೂ ಅಷ್ಟೇ, ಸೆಕೆಂಡ್ ಟೈಮ್ ಮುಖ್ಯಮಂತ್ರಿ ಆದಾಗಲೂ ಅಷ್ಟೇ, R. Ashok ಅವರು ಮಂತ್ರಿಯಾಗಿದ್ದರು. ದೊಡ್ಡ ದೊಡ್ಡ ಖಾತೆಗಳನ್ನು, ಪ್ರಭಾವಿ ಖಾತೆಗಳನ್ನು ಇವರು ಅನುಭವಿಸಿದರು. ಕಳೆದ ಬಾರಿಯೇ ಇವರಿಗೆ ಸಚಿವ ಸ್ಥಾನ ಸಿಗಲ್ಲ ಎನ್ನುವಂಥ ಮಾತಿತ್ತು, ಆದರೆ ಸಿಕ್ಕಿದೆ. ಈಗ ಇವರು ಕಂದಾಯ ಸಚಿವರು, ಇವರನ್ನು ಇಳಿಸಿ ಇವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡ್ಬೋದು. ಏನು ಅಂತ ಹೇಳಿದ್ರೆ, ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂತಹ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿ ಚುನಾವಣೆ ಹತ್ತಿರದಲ್ಲಿ ಇರೋದರಿಂದ ನೀವು ಇಷ್ಟು ವರ್ಷ ಸರ್ಕಾರ ಅಧಿಕಾರಕ್ಕೆ, ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ನೀವು ಅಧಿಕಾರವನ್ನು, ಸಚಿವ ಸ್ಥಾನವನ್ನು ಅನುಭವಿಸಿರುವ ಕಾರಣ
ನೀವು ಈಗ ಸಚಿವ ಸ್ಥಾನವನ್ನು ಬಿಟ್ಟುಕೊಟ್ಟು ಪಕ್ಷ ಸಂಘಟನೆಯಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೊಡಬಹುದು. ಅದಕ್ಕಿಂತಲೂ ಅದರ ಜೊತೆಗೆ ಇವರ ಕ್ಷೇತ್ರ ಬದಲಾವಣೆಗೂ ಕೂಡ ಹೈಕಮಾಂಡ್ ಸೂಚನೆ ಕೊಡುತ್ತೆ ಎನ್ನುವಂತಹ ಮಾತುಗಳಿದೆ. ಸೋ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಇವರಿಗೆ ಕೊಡಬಹುದು ಸಚಿವ ಸ್ಥಾನದಿಂದ ಇಳಿಸಿ. ಇನ್ನು ಗೋವಿಂದ ಕಾರ್ಜೋಳ ಇವರನ್ನು ಕೂಡ ಸಚಿವ ಸ್ಥಾನದಿಂದ ಇಳಿಸುವಂತಹ ಸಾಧ್ಯತೆ ಇದೆ. ಆಗಸ್ಟ್ ನಲ್ಲಿ ಒಂದು ವೇಳೆ ಸಂಪುಟಕ್ಕೆ ಸರ್ಜರಿ ಆದ್ರೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಇವರು ಕೂಡ ಬಿಜೆಪಿ ಯಾವಾಗಲೇ ಅಧಿಕಾರಕ್ಕೆ ಬಂತು ಆಗಲಾಗಲ್ಲ ಇವರು ಸಚಿವರಾಗಿದ್ದಾರೆ. ಈಗ ಇವರಿಗೆ 71 ವರ್ಷ ವಯಸ್ಸು. ಈ ಹಿಂದೆ ಅವರು ಕಳೆದ ವರ್ಷ ಕಲ್ಬ ಏನು ಪ್ರವಾಹ ಬಂದಾಗ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಇವರು ಕಲ್ಬುರ್ಗಿ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇವರು ಹೋಗಲಿಕ್ಕೆ ಆಗಲಿಲ್ಲ. ಆವಾಗ ಅವರು ಹೇಳಿದ್ರು ನನಗೆ ಅಷ್ಟು ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಸೋ 71 ವರ್ಷದ ಕಾರ್ಜೋಳ ಅವರನ್ನು ಸಚಿವ ಸ್ಥಾನದಿಂದ ಇಳಿಸುವಂತ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಮುಂದಿನ ವರ್ಷ ಇವರಿಗೆ ಎಂಎಲ್ಎ ಎಲೆಕ್ಷನ್ಗೂ ಕೂಡ ಟಿಕೆಟ್ ಸಿಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಇನ್ನು ಎಂಟಿಬಿ ನಾಗರಾಜ್, ಎಂಟಿಬಿ ನಾಗರಾಜ್ ಒಂದು ರೀತಿ ಋಣಕೋಟದಲ್ಲಿ ಸಚಿವರಾದಂತವರು. ಋಣಕೋಟ ಅಂತ ಹೇಳಿದ್ರೆ ಆಪರೇಷನ್ ಕಮಲಕೋಟ. ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಬೈ ಎಲೆಕ್ಷನ್ನಲ್ಲಿ ಸೋತು ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಅವರನ್ನು ಆಪರೇಷನ್ ಕಮಲಕೋಟದಲ್ಲಿ ಸಚಿವರನ್ನಾಗಿ ಮಾಡಲಾಯಿತು ಅನಿವಾರ್ಯವಾಗಿ. ಇಲ್ಲದಿದ್ದರೆ ಆಪರೇಷನ್ ಕಮಲಕ್ಕೆ ಒಳಗಾದವರಿಗೆ ಅಥವಾ ಪಕ್ಷಕ್ಕೆ ಬರುವವರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ, ಸಚಿವ ಸ್ಥಾನ ಸಿಗಲ್ಲ ಎನ್ನುವಂತ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಇವರನ್ನು ಆಪರೇಷನ್ ಕಮಲಕೋಟದಲ್ಲಿ ಸಚಿವರನ್ನಾಗಿ ಮಾಡಲಾಗಿದೆ. ಇವರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭಗಳು ಕಾಣಿಸ್ತಂಗಿಲ್ಲ, ಸರ್ಕಾರಕ್ಕೂ ಪಕ್ಷಕ್ಕೂ ಕೂಡ. ಸೋ ಇವರನ್ನು ಸಚಿವ ಸ್ಥಾನದಿಂದ ಇಳಿಸುವಂತ ಸಾಧ್ಯತೆ ಇದೆ. ಇನ್ನೊಬ್ಬರು ಶಿವರಾಮ್ ಹೆಬ್ಬಾರ್, ಇವರನ್ನು ಕೂಡ ಸಚಿವ ಸ್ಥಾನದಿಂದ ಹೈಕಮಾಂಡ್ ಇಳಿಸುವಂತ ಸಾಧ್ಯತೆ ಇದೆ. ಬಿಕಾಸ್ ಆಪರೇಷನ್ ಕಮಲಕೋಟದಿಂದ ಇವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಇವರನ್ನು ಇಳಿಸಿ ಉಳಿದವರಿಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಶಶಿಕಲಾ ಜೊಲ್ಲೆ ಸದ್ಯ ಮುಜರಾಯಿ ಇಲಾಖೆ ಸಚಿವರಾಗಿರುವಂಥವರು, ಇವರನ್ನು ಕೂಡ ಹೈಕಮಾಂಡ್ ಸಚಿವ ಸ್ಥಾನದಿಂದ ಇಳಿಸಲಿಕ್ಕೆ ಮನಸ್ಸು ಮಾಡ್ತಾ ಇದೆ ಎನ್ನುವಂಥ ಮಾಹಿತಿಗಳು. ಅದು ಆಗಸ್ಟ್ ಮೊದಲ ವಾರದಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದಲ್ಲಿ ಬದಲಾವಣೆಗಳನ್ನು ಮಾಡಿ ಇಮೇಜ್ ಮೇಕ್ ಓವರ್ ಮಾಡಬೇಕು, ಇಮೇಜ್ ಚೇಂಜ್ ಓವರ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಆಪರೇಷನ್ ಕ್ಯಾಬಿನೆಟ್ಗೆ ಏನಾದರೂ ಕೈ ಹಾಕಿದ್ರೆ ಶಶಿಕಲಾ ಜೊಲ್ಲೆ ಅವರು ಕೂಡ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೋದು. ಈ ಹಿಂದೆ ಅವರು ಸಚಿವರಾಗಿದ್ದರು, ಮೊನ್ನೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಸಚಿವರಾದರು, ಆವಾಗಲೂ ಕೂಡ ಇವರಿಗೆ ಸಚಿವ ಸ್ಥಾನ ಅದು ಮೊಟ್ಟೆ ಹಗರಣದಲ್ಲಿ ಸಚಿವ ಸ್ಥಾನ ಹೋಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅವರು ಸಚಿವ ಸ್ಥಾನ ಉಳಿಸ್ಕೊಂಡ್ರು. ಆದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಇವರನ್ನು ಸಚಿವ ಸ್ಥಾನದಿಂದ ಇಳಿಸ್ತಾರೆ. ಇವರನ್ನು ಸಚಿವ ಸ್ಥಾನದಿಂದ ಇಳಿಸಿ ಮಹಿಳಾ ಕೋಟದಡಿ ಪೂರ್ಣಿಮಾ ಶ್ರೀನಿವಾಸ್ ಅಥವಾ ಬೇರೆ ಯಾರಿಗಾದರೂ ಸಚಿವ ಸ್ಥಾನ ಕೊಡಬಹುದು ಅಂತ ಹೇಳಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಲಾಭ. ಯಾಕಂತ ಹೇಳಿದ್ರೆ ಎಲೆಕ್ಷನ್ನೇ ಮುಂದಿನ ವರ್ಷ ಇರೋದ್ರಿಂದಾಗಿ. ಈಗೇನು ಕ್ಯಾಬಿನೆಟ್ ಸರ್ಜರಿ ಏನೆಲ್ಲ ಆಗುತ್ತೆ ಇವೆಲ್ಲವೂ ಕೂಡ 2023 ಚುನಾವಣಾ ದೃಷ್ಟಿಕೋನದಲ್ಲಿ ಆಗುವಂತಹ ಕ್ಯಾಬಿನೆಟ್ನ ಬದಲಾವಣೆಗಳಷ್ಟೇ ಹೊರತು ಅದು ಸರ್ಕಾರಕ್ಕೆ ಜನಸೇವೆಗಂತಲ್ಲ. ಯಾರನ್ನು ಮಂತ್ರಿ ಮಾಡಿದ್ರೆ ಆ ಸಮುದಾಯದಿಂದ ಎಷ್ಟು ಓಟು ಬರಬಹುದು ಎನ್ನುವಂಥ ಲೆಕ್ಕಾಚಾರಗಳಷ್ಟೇ ಮುಖ್ಯ. ಹೀಗಾಗಿ ಶಶಿಕಲಾ ಜೊಲ್ಲೆ ಅವರನ್ನು ಇಳಿಸಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು ಸಚಿವರನ್ನಾಗಿ ಮಾಡಬಹುದು. ಆ ಮುಖಾಂತರ ಅವರ ಸಮುದಾಯದ ಮತಗಳು, ಯಾಕಂತ ಹೇಳಿದ್ರೆ ಅವರು ಈ ಹಿಂದೆಯೇ ಮುನಿಸ್ಕೊಂಡಿದ್ರು, ನಮಗೆ ಸಚಿವ ಸ್ಥಾನ ಸಿಗದಕ್ಕೆ ದೊಡ್ಡ ಮಟ್ಟದಲ್ಲಿ ಅವರ ಸಮುದಾಯದವರು ಪ್ರತಿಭಟನೆ ಕೂಡ ಮಾಡಿದರು. ಸೊ ಆ ಸಮುದಾಯವನ್ನು ಸಮಾಧಾನಪಡಿಸುವ ಸಲುವಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು ಸಚಿವರನ್ನಾಗಿ ಮಾಡಬಹುದು, ಶಶಿಕಲಾ ಜೊಲ್ಲೆ ಅವರನ್ನು ಇಳಿಸುವ ಮುಖಾಂತರ. ಆ ಮುಖಾಂತರ ಸುಮಾರು 5+7 ಒಟ್ಟು 12 ಸಚಿವರು ಹೊಸಬರಾಗಿ ಬರುವಂತಹ ಸಾಧ್ಯತೆ ಇದೆ ಸಿಎಂ ಬೊಮ್ಮಾಯಿ ಅವರ ಕ್ಯಾಬಿನೆಟ್ಗೆ. ಮೂಲಗಳ ಪ್ರಕಾರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಥವಾ ರಾಷ್ಟ್ರಪತಿ ಚುನಾವಣೆ ಮುಗಿದ ತಕ್ಷಣವೇ ಆಗಸ್ಟ್ ತಿಂಗಳಲ್ಲಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಬದಲಾವಣೆಗೆ, ದೊಡ್ಡ ಮಟ್ಟದ ಬದಲಾವಣೆಗೆ 2023 ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ದೊಡ್ಡ ಮಟ್ಟದ ಬದಲಾವಣೆಗೆ ಕೈ ಹಾಕಲಿದೆ ಎನ್ನುವಂಥದ್ದು ಮೂಲಗಳ ಮಾಹಿತಿ.